ಕಾರ್ಯಕ್ರಮದ ಉದ್ಘಾಟನೆ ರವಿವಾರ ನಡೆಯಿತು. ಮಹತೋಬರ ಶ್ರೀ ಮಂಗಳದೇವಿ ದೇವಸ್ಥಾನದಲ್ಲಿ ವರ್ಷಂ ಪ್ರತಿ ನಡೆಯುವ ನವರಾತ್ರಿ ಮಹೋತ್ಸವ ವಿಜೃಂಭಣೆ ನಡೆಯುತ್ತಿದ್ದು ರವಿವಾರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ನಡೆಯಿತು. ಕ್ರಮವನ್ನು ಕರ್ನಾಟಕ ರಾಜ್ಯ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ನಿತಿನ್ ಕುಮಾರ್ ಉದ್ಘಾಟಿಸಿ ಮಾತನಾಡಿದರು. ಒಂದು ಶರತ್ ಋತುವಿನ ಪ್ರಥಮ ಒಂಬತ್ತು ದಿವಸವನ್ನು ನಾವು ನವರಾತ್ರಿ ದಸರಾ ಎಂದು ನಾವು ಕರೀತೇವೆ. ನಮ್ಮ ದೇಶದಲ್ಲಿ ಮತ್ತು ಇತರ ಭಾಗದಲ್ಲಿ ಕೂಡ ಈ ಒಂದು ಹಬ್ಬವನ್ನು, ಧಾರ್ಮಿಕ ಹಬ್ಬ, ಹಿಂದೂ ಹಬ್ಬವನ್ನು ನಾವು ಬಹಳ ವಿಜೃಂಭಣೆಯನ್ನು ನಾವು ಆಚರಿಸ್ತೇವೆ. ಪ್ರತಿಯೊಂದು ಹಿಂದೂ ಹಬ್ಬಕ್ಕೆ ಒಂದು ಅದರ ರೀತಿಯ ಒಂದು ಕಾರ್ಯಕ್ರಮ ಇರ್ತದೆ. ನಾವು ಅದನ್ನು ಅದೇ ರೀತಿಯಲ್ಲಿ ಆಚರಣೆ ಕೂಡ ಮಾಡ್ತಾ ಬಂದಿದ್ದೇವೆ ನಾವು. ಅದರಿಂದಾಗಿ ದೇಶ ಒಂದು ಇವತ್ತು ಬಹಳ ಒಂದು ಜಗತ್ತಿನಲ್ಲಿ ಸನಾತನ ಧರ್ಮವನ್ನು ಸಾರುವಂಥ ಒಂದು ದೇಶವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಮಂಗಳದೇವಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಈ ನವರಾತ್ರಿಯ ದಿವಸ ಪ್ರತಿ ಸಂಜೆ ಈ ಒಂದು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯುವ ಜನರಿಗೆ ಬೇರೆ ಬೇರೆ ನೃತ್ಯ ನಾಟಕ ಬೇರೆ ಬೇರೆ ಇದನ್ನು ಮಾಡುವ ಅವರಿಗೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಸಂದರ್ಭ ಮಾಜಿ ಕಾರ್ಪೊರೇಟರ್ ಶ್ರೀ ಪ್ರೇಮಾನಂದ ಶೆಟ್ಟಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಈ ಎರಡು ನವರಾತ್ರಿ ಮತ್ತು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿನಲ್ಲಿ, ಅದರಲ್ಲೂ ಕೂಡ ಜಾತ್ರಾ ವರ್ಷಾವಧಿ ಜಾತ್ರೆಯ ಟೈಮ್ ಸಮಯದಲ್ಲಿ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಬಹಳ ಬೃಹತ್ ಆದಂತಹ ವೇದಿಕೆಯನ್ನು ಹಾಗೂ ಮುಖೇನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಹೊಸ ಹೊಸ ಕಲಾವಿದರಿಗಿರ್ಬೋದು ಅಥವಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವಂತಹ ಕಾರ್ಯವನ್ನು ನಮ್ಮ ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮಂಡಳಿ ಮಾಡ್ತಾ ಬಂದಿದೆ. ಈ ಸಂದರ್ಭ ಅನುವಂಶಿಕ ಟ್ರಸ್ಟಿಗಳಾದ ಜಿ ರಘುರಾಮ್ ಉಪಾಧ್ಯಾಯ ಆಡಳಿತ ಮುಕ್ತಸರದ ಪಿ ರಮಾನಾಥ ಹೆಗ್ಡೆ, ಬೋರ್ಡ್ ಟ್ರಸ್ಟಿಗಳಾದ ಬಿ ರಾಮನಾಯಕ್ ಕೋಟೆಕಾರ್, ಶ್ರೀಮತಿ ಪ್ರೇಮಲತಾ ಎಸ್ ಕುಮಾರ್, ನಿತಿನ್ ಕುಮಾರ್, ಶ್ರೀ ಪ್ರೇಮಾನಂದ ಶೆಟ್ಟಿ, ಸುಧಾಕರ್ ರಾವ್ ಪೇಜ್ ಅವರು ಉಪಸ್ಥಿತರಿದ್ದರು. ನಂತರ ಶ್ರೀ ಸತ್ಯಸಾಯಿ ಬಾಲ ವಿಕಾಸ ಕೇಂದ್ರ ಮಂಗಳದೇವಿ ಇವರಿಂದ ಭಜನ ಸಂಕೀರ್ತನೆ ನಡೆಯಿತು. ಕಲಾವೃಂದದವರಿಂದ ವಿವಿಧ ವಿನೋದಾವಳಿಗಳು ನಡೆದವು.
ಪೀಪಲ್